ವಿಜಯವಾಣಿ ಡಿಜಿಟಲ್ನ ಸಮಸ್ತ ವೀಕ್ಷಕರಿಗೆ ನಮಸ್ಕಾರ. ವೀಕ್ಷಕರೇ, ಈಗ ರಾಜ್ಯಾದ್ಯಂತ ಒಂದು ಶಾಕಿಂಗ್ ವಿಚಾರ ಏನಪ್ಪ ಅಂತ ಹೇಳಿದ್ರೆ, ಅಂದರೆ ಟ್ರೆಂಡಿಂಗಲ್ಲಿದೆ ಈ ಸುದ್ದಿ. ಎಸ್, ಸ್ಯಾಂಡಲ್ವುಡ್ನ ಕ್ಯೂಟ್ ಜೋಡಿ ಅಂತಲೇ ಕರೆಸ್ಕೊಳ್ತಿದ್ದಂತಹ ಚಂದನ್ ಶೆಟ್ಟಿ ಹಾಗೂ ನಿವೇದಿತಾ ಗೌಡ ಅವರು ಡಿವೋರ್ಸನ್ನು ಪಡೆದುಕೊಂಡಿದ್ದಾರೆ. ಸೊ ಈ ಒಂದು ಕೇಸ್ನಲ್ಲಿದ್ದಂತಹ ಅನಿತಾ ಆರ್ ಮೇಡಮ್ ಅವರು ನಮ್ಮ ಜೊತೆಗೆ ಇವತ್ತು ಜೊತೆ ಜಾಯ್ನ್ ಆಗಿದ್ದಾರೆ. ಸೊ ಆ್ಯಕ್ಚುಲ್ ಆಗಿ ಏನಾಯಿತು ಅಂತ ಹೇಳಿ ಅವರನ್ನೇ ಮಾತನಾಡಿಸ್ತಾ ಹೋಗೋಣ. ಸೊ ನಮಸ್ತೆ ಮೇಡಮ್. ನಮಸ್ತೆ ಮೇಡಮ್. ಆ್ಯಕ್ಚುವಲ್ ಆಗಿ ಚಂದನ್ ಶೆಟ್ಟಿ ಮತ್ತು ನಿವೇದಿತಾ ಗೌಡ ಅವರು ಸಡನ್ ಆಗಿ ಈ ಒಂದು ಡಿವೋರ್ಸ್ ಅನ್ನುವಂತಹ ವಿಷಯ ಎಲ್ಲ ಕಡೆ ಸಡನ್ ಆಗಿ ಗೊತ್ತಾಯಿತು ಇಡೀ ರಾಜ್ಯಾದ್ಯಂತ. ಸೊ ಇದು ಯಾವಾಗ ಸ್ಟಾರ್ಟ್ ಆಯಿತು ಆ್ಯಕ್ಚುವಲ್ ಆಗಿ ಈ ಪ್ರೊಸೀಜರ್ ಒಂದು ಬ್ರೀಫ್ ಆಗಿ ಹೇಳೋದಾದ್ರೆ ಮೇಡಮ್? ನನಗೆ ಗೊತ್ತಿರೋ ಐ ಮೀನ್ ನನಗೆ ಯಾವಾಗ ತಿಳಿದು ಬಂದಿತ್ತು ಅಂದರೆ ಒಂದು 6 ಮಂತ್ಸ್ ಮುಂಚೆ ಚಂದನ್ ಎಟ್ ಕಾಂಟ್ಯಾಕ್ಟೆಡ್ ಮೀ ಆ್ಯಂಡ್ ಈ ಸ್ಪೋಕ್ ಟು ಮೀ. ಬಟ್ ಇವರು 1 ವರ್ಷದ ಹಿಂದೆಯೇ ಇವರು ಈ ನಿರ್ಧಾರ ತಗೊಂಡು ಬಂದಿದ್ದಾರೆ. ದೆನ್ ಇಂಡಿವಿಜುವಲ್ಲಾಗಿ ಇಬ್ಬರನ್ನು ಸೆಪ್ರೇಟಾಗಿ ನಾನು ಮಾತಾಡ್ಸಿದ್ದೀನಿ. ದೆನ್ ಇಲ್ಲೇ ಆಫೀಸಿಗೆ ಕರೆಸಿ ಐ ಹ್ಯಾವ್ ಸ್ಪೋಕನ್ ಟು ದೆಮ್. ಇಬ್ಬರನ್ನು 1.5 ಗಂಟೆ ಹೊತ್ತು ಮಾತಾಡಿ ಸರಿಪಡಿಸೋಕ್ಕಾಗುತ್ತಾ ಅಂತ ಎಲ್ಲ ಟ್ರೈ ಮಾಡಿ ಆಮೇಲೆ ಅವರು ಡಿಸಿಷನ್ ಫರ್ಮ್ ಆಗಿರೋದ್ರಿಂದ ಐ ಹ್ಯಾಡ್ ಟು ಪ್ರೊಸೀಡ್ ವಿತ್ ದ ಕೇಸ್. ಈಗ ಚಂದನ್ ಶೆಟ್ಟಿ ಮತ್ತು ನಿವೇದಿತಾ ಗೌಡ ಅಂತ ಹೇಳಿದರೆ ತುಂಬಾ ಅವ್ರಿಗೆ ತುಂಬ ಫಾಲೋವರ್ಸ್ ಇದ್ದಾರೆ, ಜನರು ಕೂಡ ಅವರನ್ನು ನೋಡ್ತಾ ಇರ್ತಾರೆ. ಸೊ ಈ ರೀತಿಯಾಗಿ ಸಡನ್ನಾಗಿ ಡಿವೋರ್ಸ್ ಅಂದ ತಕ್ಷಣ ಯಾರು ಸರಿಪಡಿಸೋದಕ್ಕೆ ಹೋಗಿಲ್ವಾ, ಅವ್ರ ಫ್ಯಾಮಿಲಿಯವರು ಯಾರಾದರೂ ಇಂಟರ್ಫಿಯರ್ ಆದ್ರೆ ಅನ್ನುವಂಥ ಡೌಟ್ಸ್ಗಳು ಜನರಿಗಿರುತ್ತೆ. ಸೊ ಫ್ಯಾಮಿಲಿಯವರು ಏನಾದರೂ ಇಂಟರ್ಫಿಯರ್ ಆಗಿ ಇದನ್ನು ಸಾರ್ಟ್ ಔಟ್ ಮಾಡುವಂಥ ಪ್ರಯತ್ನ ಪಟ್ರ ಅಂತ ಹೇಳಿ? ಖಂಡಿತ ಪಟ್ಟಿದ್ದಾರೆ, ಇಬ್ಬರು ಪಟ್ಟಿದ್ದಾರೆ, ಎರಡು ಕಡೆಯಿಂದನು ಟ್ರೈ ಮಾಡಿದ್ದಾರೆ. ಆಮೇಲೆ ಇವ್ರಿಗೆ ಇಷ್ಟೊಂದು ಫ್ಯಾನ್ ಫಾಲೋವರ್ಸ್ ಇರೋದ್ರಿಂದ ಡೆಫಿನೆಟ್ಟಾಗಿ ಇವರು ಎಷ್ಟು ಯೋಚನೆ ಮಾಡಿರ್ಬೇಕು ಈ ಒಂದು ಡಿಸಿಷನ್ ತಗೊಳ್ಳೋಕ್ಕೆ. ಖಂಡಿತ ಅವರು ತುಂಬಾ ತಿಳ್ಕೊಂಡು ಸಿ, ನನಗನ್ಸುತ್ತೆ ಅವರು ಫೇಕಾಗಿ ಏನೂ ಮಾಡ್ತಿಲ್ಲ. ಸಿನ್ಸ್ ಫ್ಯಾನ್ ಫಾಲೋವರ್ಸು ಇದ್ದಾರೆ, ಅವ್ರಿಗೊಂದು ಎಕ್ಸಾಂಪಲ್ ಕ್ರಿಯೇಟ್ ಮಾಡಬೇಕು ಅಂತ ಹೇಳ್ತಾರೆ ಮೀಡಿಯಾನಲ್ಲಿ. ನಾನು ಕೇಳಿಬಂದೆ ಬೇರೆಯವರು ಇದು ಫಾಲೋ ಮಾಡ್ತಾರೆ ಯಾಕಂದರೆ ಫ್ಯಾನ್ ಫಾಲೋವರ್ಸ್ ಅಷ್ಟಿದ್ದಾರೆ ಅಂತ. ಅದು ಸುಳ್ಳದು. ಇಟ್ ಈಸ್ ಪ್ರತಿಯೊಂದು ಮನುಷ್ಯನಿಗೂ ಅವರವ್ರದ್ದೇ ಭಾವನೆ ಇರುತ್ತೆ. ಸೊ ಅವ್ರ ಖುಷಿ ಅವರ ಹ್ಯಾಪಿನೆಸ್ನ ನೋಡಬೇಕು ಹೊರತು ಸೊಸೈಟಿಗೋಸ್ಕರ ಇಬ್ಬರ ಜೀವನನು ಸೊಸೈಟಿಗೋಸ್ಕರ ಬಾಳ್ಬಾರ್ದು. ಅಂದರೆ ಎಷ್ಟು ಬಾರಿ ನೀವು ಈ ಒಂದು ಪ್ರಯತ್ನವನ್ನು ಮಾಡಿದ್ರಿ ಇಬ್ಬರ ಮಧ್ಯೆ ಥಿಂಗ್ಸ್ ಅನ್ನು ಸಾರ್ಟ್ ಔಟ್ ಮಾಡೋದು? ಸಿ, ಇವರಿಬ್ಬರು ಅಡಲ್ಟ್ಸ್, ಇವ್ರೇನು ಮಕ್ಕಳಲ್ಲ. ಮಕ್ಕಳಂದರೆ ವಿತಿನ್ 20 ಇಯರ್ಸ್ ಅಂತ ಹೇಳ್ಬೋದು, ಇನ್ನೂ ಇಮ್ಮೆಚ್ಯೂರ್ ಆಗಿದ್ದಾರೆ ಅಂತ. ಬಟ್ ಇವ್ರಿಗೆ 25 ಇಯರ್ಸ್ ಆ್ಯಂಡ್ 34 ಇಯರ್ಸ್ ಪೆಟಿಷನಲ್ಲೇ ಇದೆ ಅದು. ಆ ವಯಸ್ಸಲ್ಲಿ ಮೆಚ್ಯೂರಿಟಿ ಬಂದೇ ಬಂದಿದೆ ಅವು. ಆಮೇಲೆ ಇವರಿಬ್ಬರಿಗೂ ಸಿಕ್ಕಾಪಟ್ಟೆ ಮೆಚ್ಯೂರಿಟಿ ಇದೆ. ಇಟ್ ಈಸ್ ನಾಟ್ 1 ಡೇಸ್ ಡಿಸಿಷನ್. ಇವರಿಬ್ಬರು ಕೂತ್ಕೊಂಡು ಮಾತಾಡಿ ಸರಿಪಡಿಸೋಕ್ಕೆ ತುಂಬಾ ಟ್ರೈ ಮಾಡಿದ್ದಾರೆ. ಲೈಕ್ ಆ ಡಿಫ್ರೆನ್ಸಸ್, ಸ್ಮಾಲ್ ಡಿಫ್ರೆನ್ಸಸ್ನ ಹೆಂಗೆ ಓವರ್ಕಮ್ ಮಾಡಬೇಕು ಅಂತ ಇವ್ರು ಟ್ರೈ ಮಾಡಿದ್ದಾರೆ, ಮಾಡಿಲ್ಲ ಅಂತಿಲ್ಲ. ಅದೆಲ್ಲ ಮಾಡಿದ ನಂತರ ಫ್ಯಾಮಿಲಿನೂ ಇನ್ವಾಲ್ವ್ ಆಗಿದ್ದಾರೆ, ಇಬ್ಬರ ಕಡೆಯೂ ಮಾತಾಡಿಸಿ. ಯಾವಾಗ ಇವ್ರಿಗಿಬ್ರಿಗೂ ರಿಕನ್ಸೈಲ್ ಆಗಲ್ಲ, ಹೊಂದಾಣಿಕೆ ಇಲ್ಲ ಅಂತ ಗೊತ್ತಾದಮೇಲೆ ಮತ್ತೆ ವಾಪಸ್ಸು ಜೊತೆಗಿರೋದು, ಅದಿಬ್ರಿಗೂ ಅದೊಂಥರ ಹೊಂದಾಣಿಕೆ ಇಲ್ಲ ಅಂದಮೇಲೆ ಜೊತೆಗಿರೋದು ಅದು ಸ್ವಲ್ಪ ಟಾರ್ಚರಸ್ಸೇ. ಅದು ಬೇರೆಯವ್ರಿಗೆ ಹೇಳ್ಕೊಳಕ್ಕಾಗಲ್ಲ, ಬಟ್ ಇಟ್ ಈಸ್ ನಾಟ್ ಗುಡ್ ಆಲ್ಸೋ. ನಾಳೆ ಒಂದು ಮಗು ಆದ್ರೂ ಕೂಡ ಆ ಮಗು ಮುಂದೇನೂ ಆ ಇಂಡಿಫ್ರೆನ್ಸ್ ಕಾಣುತ್ತೆ. ಎಷ್ಟೋ ಜನ ಅದು ನೋಡಲ್ಲ, ಬೇರೆ ಬೇರೆಯವ್ರು ಹೇಳಿದ್ರು ಅಂತ ಅವ್ರ ಪ್ರಕಾರ ನಡ್ಕೊಂಡು ಹೋಗ್ತಾರೆ. ಬಟ್ ಇವರಿಬ್ಬರು ಆ್ಯಸ್ ಮೆಚ್ಯೂರ್ಡ್ ಇಂಡಿವಿಜುವಲ್ಸ್ ಅವ್ರ ನಿರ್ಧಾರ ಅವರು ತಗೊಂಡು ಅದರಲ್ಲಿ ಫರ್ಮ್ ಆಗಿ ಇದ್ದಾರೆ. ಏನೇನು ನಿರ್ಧಾರ ತಗೊಂಡಿದ್ರು ಈ ಒಂದು ವಿಚಾರ ಈಗ ಸದ್ದು ಮಾಡ್ತಾ ಇದ್ದಾಗೆ ನೀವೀಗ ಮಗು ಅಂತ ಹೇಳಿದ್ರಿ. ಸೊ ಮಗು ಮಾಡ್ಕೊಳ್ಳೋ ವಿಚಾರಕ್ಕೇ ಇವರಿಬ್ಬರು ಬೇರೆ ಆಗಿದ್ದಾರೆ ಅನ್ನುವಂಥ ಸಾಕಷ್ಟು ಕಾಮೆಂಟ್ಗಳು ನೀವು ಸೋಷಿಯಲ್ ಮೀಡಿಯಾದಲ್ಲಿ ನೋಡಿದ್ರು ಕೂಡ ಜನರು ಕೂಡ ಇದನ್ನೇ ಹೇಳ್ತಾ ಇದ್ರು. ಸೊ ಇದಕ್ಕೋಸ್ಕರ ಇವರು ಡಿವೋರ್ಸನ್ನು ತಗೊಂಡ್ರು ಅಂತ ಇದು ಹೇಳೋದಾದ್ರೆ ಏನು ಆ್ಯಕ್ಚುಲ್ ಆಗಿ ನಡೆದಿದೆ? ಖಂಡಿತ ಇಲ್ಲ, ಖಂಡಿತ ಇಲ್ಲ. ಐ ನೋ ದಟ್ ಫಾರ್ ದ ಫ್ಯಾಕ್ಟ್. ಇಬ್ಬರ ಹತ್ರ ನಾನು ಕೇಳಿದ್ದೀನಿ, ಅದು ಕಾರಣನೇ ಇಲ್ಲ. ಮೇಡಮ್, ಪ್ರಮುಖವಾಗಿ ಈಗ ನಿಮ್ಮ ಹತ್ರ ಚಂದನ್ ಶೆಟ್ಟಿ ಅವರು, ನಿವೇದಿತಾ ಅವರು ನಿಮ್ಮ ಆಫೀಸ್ಗೆ ಬಂದಿದ್ರು ಅಂತ ಹೇಳಿದ್ರೆ, ಸೊ ಇವರಿಬ್ಬರು ಇದೇ ರೀಸನ್ನು ಅಥವಾ ಪ್ರಮುಖವಾಗಿ ಏನು ಸಮಸ್ಯೆ ಅವರಿಬ್ಬರಿಗೆ ಕಾಡ್ತಾ ಇತ್ತು ಒಟ್ಟಿಗಿರೋದಕ್ಕೆ ಅಥವಾ ಜೊತೆಗೆ ಬಾಳ್ವೆ ನಡೆಸೋದಕ್ಕೆ, ಏನು ಇದೇ ಒಂದು ರೀಸನ್ಸ್ ಅಂತ ಹೇಳಿ ಚಂದನ್ ಶೆಟ್ಟಿ ಅಥವಾ ನಿವೇದಿತಾ ಗೌಡ ಅವರು ನಿಮ್ಮ ಹತ್ರ ಶೇರ್ ಮಾಡ್ಕೊಂಡಿದ್ರ? ಅದೇ ಇನ್ಕಂಪ್ಯಾಟಬಿಲಿಟಿ ಅಂತೀವಲ್ಲ. ನಾನು ಫಾರ್ ಅ ಸಿಂಪಲ್ ಎಕ್ಸಾಂಪಲ್ ನೀವು ತಗೊಳ್ಳಿ, ಇಬ್ಬರು ಗಂಡ ಹೆಂಡತಿ ಇರಬೇಕಾದ್ರೆ ಒಬ್ರಿಗೆ ಕಾಫಿ ಇಷ್ಟ, ಒಬ್ರಿಗೆ ಟೀಗೆ ಇಷ್ಟ. ದಟ್ ಈಸ್ ಡಿಫ್ರೆನ್ಸ್ ಆಫ್ ಒಪಿನಿಯನ್, ಟೇಸ್ಟ್, ಆ ಥರ. ಇವರಿಬ್ಬರಲ್ಲಿ ಡಿಫ್ರೆನ್ಸ್ ಆಫ್ ಒಪಿನಿಯನ್, ಡಿಫ್ರೆನ್ಸ್ ಆಫ್ ಥಾಟ್ಸ್, ಡಿಫ್ರೆಂಟ್ ಆಫ್ ಥಿಂಕಿಂಗ್ ಆಲ್ಸೋ. ದೇ ದೋ ದೇ ಆರ್ ಇನ್ ದ ಕ್ರಿಯೇಟಿವ್ ಫೀಲ್ಡ್, ಈಚ್ ಒನ್ ದೇ ಹ್ಯಾವ್ ದರ್ ಓನ್ ವೇ ಆಫ್ ಡೂಯಿಂಗ್ ಥಿಂಗ್ಸ್. ಸೊ ಅಲ್ಲಿ ಸ್ವಲ್ಪ ಇನ್ ಡಿಫ್ರೆನ್ಸ್ ಇದೆ.
ಮೇನ್ಲಿ ಒಪೀನಿಯನ್ ಒಪೀನಿಯನ್ ಅನ್ನೋದು ಎವ್ರಿ ಒನ್ ಹ್ಯಾಸ್ ದರ್ ಓನ್ ಒಪೀನಿಯನ್, ಅದು ಯಾರು ಫೋರ್ಸ್ ಮಾಡೋಕ್ಕಾಗಲ್ಲ. ಸ್ವಲ್ಪ ಮಟ್ಟಿಗೆ ಹಸ್ಬೆಂಡ್ ಕ್ಯಾನ್ ಫೋರ್ಸ್ ಇಸ್ ಒಪೀನಿಯನ್ ಆನ್ ಇಸ್ ವೈಫ್, ಸೇಮ್ ಥಿಂಗ್ ವೈಫು ಹಸ್ಬೆಂಡ್ ಮೇಲೆ ಹಾಕ್ಬೋದು, ಬಟ್ ಲೈಫ್ ಲಾಂಗ್ ಆ ಒಪೀನಿಯನ್ ಬೇರೆಯವ್ರಿಗೋಸ್ಕರ ನಾವು ಜೀವನ ಮಾಡೋಕ್ಕೆ ಖಂಡಿತ ಸಾಧ್ಯ ಇಲ್ಲ. ಎವ್ರಿಥಿಂಗ್ ಇಟ್ ಈಸ್ ಇನ್ ದ ಗ್ರೋತ್ ಇನ್ ದ ಕೆರಿಯರ್. ಸಿ ಫಾರ್ ಟೂ ಇಂಡಿವಿಜುವಲ್ಸ್ ಟೈಮ್ ಕೊಟ್ಟೇ ಕೊಡಬೇಕು ಇಬ್ರಿಗೂ. ಬೋತ್ ಅ ವೆರಿ ತುಂಬಾ ಅವರು ಆಕ್ಯುಪೈಡ್, ಇಬ್ರಿಗೂ ಅಷ್ಟೊಂದು ಕೆಲಸನೂ ಇದೆ, ಇಬ್ರಿಗೂ ಅಷ್ಟು ಕ್ರಿಯೇಟಿವ್ ಫೀಲ್ಡಲ್ಲಿ ದೇ ಆರ್ ಡೂಯಿಂಗ್ ವೆರಿ ವೆಲ್. ಸೊ ಅಂಥದ್ರಲ್ಲಿ ದೇ ಹ್ಯಾವ್ ಅವ್ರಿಗೆ ಅನಿಸ್ತು ಎಲ್ಲೋ ಸರಿ ಹೋಗ್ತಾ ಇಲ್ಲ, ಹೊಂದಾಣಿಕೆ ಇಲ್ಲ ಅಂತ, ಇನ್ಕಂಪ್ಯಾಟಬಿಲಿಟಿ ಅಂತ ಹೇಳ್ತೀವಿ. ಇನ್ನು ಮೂಲಗಳ ಪ್ರಕಾರ ಈ ಒಂದು ಚರ್ಚೆ ಕೂಡ ನಡೀತಾ ಇತ್ತು, ನಿವೇದಿತಾ ಗೌಡ ಅವರು ತಮ್ಮ ಕರಿಯರ್ಗೋಸ್ಕರ ವಿದೇಶಕ್ಕೆ ಹೋಗುವಂತಹ ಒಂದು ನಿರ್ಧಾರವನ್ನು ಕೈಗೊಂಡಿದ್ದಾರೆ ಅಂತ ಹೇಳಿ, ಅದ್ರ ಬಗ್ಗೆ ನಿಮ್ಮ ಹತ್ರ ಏನಾದರೂ ಹೇಳಿದ್ರ ಹೇಳ್ಕೊಂಡಿದ್ರ? ಖಂಡಿತ ಇಲ್ಲ, ಆ ಥರ ಏನೂ ಇಲ್ಲ. ಇವರಿಬ್ರು ಡಿಸೈಡ್ ಮಾಡಿ ಇಟ್ ಚಂದನ್ ಶೆಟ್ಟಿ ಅವ್ರು ಖಂಡಿತ ಸಪೋರ್ಟ್ ಮಾಡ್ತಿದ್ರು ಅದೆಲ್ಲ. ಓಕೆ, ಅವ್ರೇನು ಕೇಳಿದ್ರೇನು ಹಿ ವುಡ್ ಹ್ಯಾವ್ ಆಕ್ಸೆಪ್ಟೆಡ್, ಅವ್ರೇನು ಕೇಳಿದ್ರೇನು ಐ ಮೀನ್ ವೈಸ್ ವರ್ಸ ಆಗ್ತಾ ಇತ್ತು. ಬಟ್ ಅದೇನು ಕಾರಣ ಇಲ್ಲ, ನಾನು ಮೀಡಿಯಲ್ಲಿ ನೋಡ್ತಿದ್ದೀನಿ ಅಲ್ಲಿ ಟ್ರೋಲ್ ಮಾಡೋದು ಅದೆಲ್ಲ. ಐ ಥಿಂಕ್ ಇಟ್ ಈಸ್ ನಾಟ್, ಇಟ್ ಈಸ್ ವೆರಿ ವೆರಿ ಸೆನ್ಸಿಟಿವ್ ಇಶ್ಯೂ ನನಗನ್ಸುತ್ತೆ. ನಾನು ಹೇಳ್ತಾ ಇದ್ದಿದ್ದು ಇಷ್ಟೇ, ಸಾಮಾನ್ಯ ಜನತೆಯರು ದಿನ ಫೈಲ್ ಮಾಡ್ತಾರೆ, ದಿನ ಒಂದು ಅಷ್ಟೊಂದು ಕೇಸಸ್ ಇರುತ್ತೆ, 50 ಮೇಲೆ ಕೇಸಸ್ ಇರುತ್ತೆ, ಅವ್ರ ಬಗ್ಗೆ ಯಾರೂ ಕೇಳಲ್ಲ, ಅವ್ರ ಬಗ್ಗೆ ಡೈವರ್ಸ್ ಆದ್ರೇ ಯಾರೂ ಕೇಳಲ್ಲ. ಬಟ್ ವೆನ್ ಇವರು ಜನತೆಗೆ ತುಂಬಾ ಎಂಟರ್ಟೈನ್ಮೆಂಟ್ ಕೊಡ್ತಾ ಇದ್ದಾರೆ, ದೇ ಡೂಯಿಂಗ್ ಅ ಗುಡ್ ಜಾಬ್ ಅಲ್ವಾ, ಐ ಮೀನ್ ದೇ ಡೂಯಿಂಗ್ ದ ಗುಡ್ ವರ್ಕ್, ಅದನ್ನು ಇವರು ರೆಸ್ಪೆಕ್ಟ್ ಮಾಡಿ ಅವ್ರೇನು ಡಿಸಿಷನ್ ತೊಗೊಳ್ತಿದ್ದಾರೆ ಅವ್ರ ಜೊತೆಗೆ ಅಡ್ವೈಸ್ ಮಾಡೋದು ಮಾಡಲಿ, ದಟ್ ಈಸ್ ನಾಟ್ ಥಿಂಗ್. ಬಟ್ ಓಪನ್ ಆಗಿ ಕಮೆಂಟ್ ಮಾಡೋದು, ಯಾರೋ ರೀಸನಿಂದ ಇವರು ಮ್ಯಾರೇಜ್ ಮುರಿತಿದೆ ಅಂತ ಹೇಳೋದು ಅದೆಲ್ಲ ತಪ್ಪು ಅಂತ ಅನಿಸುತ್ತೆ. ಯಾರನ್ನೋ ಲಿಂಕ್ ಮಾಡೋದು, ಎಲ್ಲೂ ಥರ್ಡ್ ಪಾರ್ಟಿ ಸಮಸ್ಯೆ ಇಲ್ಲವೇ ಇಲ್ಲ. ಇಲ್ಲಿ ಇದ್ದರೆ ಖಂಡಿತ ನನಗೆ ಹೇಳ್ತಾ ಇದ್ರು, ಡೆಫಿನೆಟ್ ಆಗಿ ದೇ ಇಸ್ ನೋ ಥರ್ಡ್ ಪಾರ್ಟಿ. ಇದು ಇವರು ಏನೇನು ಟಿ ವಿನಲ್ಲಿ ತೋರಿಸಿದ್ದಾರೆ, ಐ ಮೀನ್ ಐ ಬೀನ್ ಸೀಯಿಂಗ್ ವಾಚಿಂಗ್ ದ ಡಿಫ್ರೆಂಟ್ ಚಾನೆಲ್ಸ್, ಅದರಲ್ಲಿ ಏನೇನು ತೋರಿಸಿದಾರೆ ಅದೆಲ್ಲ ಸುಳ್ಳು ಸುಳ್ಳು ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಆ್ಯಂಡ್ ಮೇನ್ ಇನ್ಕಂಪ್ಯಾಟಬಿಲಿಟಿ, ಇನ್ಕಂಪ್ಯಾಟಬಿಲಿಟಿ ಅಂದರೆ ಏನು ಬೇಕಾದ್ರೂ ಆಗ್ಬೋದು. ಒಬ್ಬರಿಗೆ ಈಗ ನನಗೆ ಅಲ್ಲಿ ಹೋಗಬೇಕು ಅಂದರೆ ಇವ್ರಿಗೆ ಬರೋಕ್ಕೆ ಇಷ್ಟ, ಐ ಮೀನ್ ದ ಸ್ಪೌಸ್ ಇಸ್ ನಾಟ್ ಇಂಟ್ರೆಸ್ಟೆಡ್. ಮೇಡಮ್, ಈಗ ಚಂದನ್ ಶೆಟ್ಟಿ ಮತ್ತು ನಿವೇದಿತಾ ಗೌಡ ಅಂತ ಹೇಳಿದ್ರೆ ಅವ್ರದ್ದೊಂದು ಸ್ಟಾರ್ ಫೇಮ್ ಕೂಡ ಇದೆ. ಸೊ ಎಲ್ಲೋ ಒಂದು ಕಡೆ ಮೀಡಿಯಾಗಳಿಗೆ ಅಥವಾ ಮಾಧ್ಯಮಗಳಿಗೆ ಸಾಮಾನ್ಯ ಜನರಿಗೆ ಶಾಕಿಂಗ್ ಆಗಿತ್ತು, ಎಲ್ಲೂ ಒಂದು ಕಡೆ ಕೂಡ ಅವರು ಜಗಳ ಆಡೋದಾಗಲಿ ಸಿಟ್ಟು ಮಾಡ್ಕೊಂಡಿರೋದಾಗಲಿ ಎಲ್ಲೂ ವಿಡಿಯೋ ಕ್ಲಿಪ್ಸ್ಗಳು ಸಿಕ್ಕಿಲ್ಲ, ಎಲ್ಲೂ ಸಿಕ್ಕಿಲ್ಲ. 6 ದಿನಗಳ ಮುಂಚೆ ಒಂದು ರೀಲನ್ನು ಕೂಡ ಅಪ್ಲೋಡ್ ಮಾಡ್ತಾರೆ. ಸೊ ಇಷ್ಟು ಗೌಪ್ಯವಾಗಿ ಅವ್ರಿಗೆ ಮಾಧ್ಯಮಗಳಿಗೆ ತೋರಿಸ್ಕೊಳ್ಬಾರ್ದು ಅನ್ನೋದೇನಾದರೂ ಇತ್ತ? ಹೇಗೆ ಬರ್ತಿದ್ರು ಕೋರ್ಟ್ಗೆಲ್ಲ? ಕೋರ್ಟು ತುಂಬ ಚೆನ್ನಾಗಿ, ನಾವೆಲ್ಲ ಜೊತೆಗೆ ಹೋಗಿದ್ದು ಫ್ಯಾಕ್ಟ್ ಹೇಳಬೇಕಂದ್ರೆ 3 ಜನ ಜೊತೆಗೆ ಹೋದ್ವಿ. ವಿ ವೆಂಟ್ ಟು ದ ಬೇಸ್ಮೆಂಟ್ ಆ್ಯಂಡ್ ವಿ ಗಾಟ್ ಇನ್ ಟು ದ ಕೋರ್ಟ್. ದೇ ವರ್ ವೆರಿ ಫ್ರೆಂಡ್ಲಿ, ವೆರಿ ಕೇರಿಂಗ್, ವೆರಿ ಹ್ಯೂಮನ್. ಇವ್ರಿಗೆ ಯಾವಾಗ ಮೆಚ್ಯೂರಿಟಿ ಲೆವೆಲ್ ಇರುತ್ತೆ ಆವಾಗಲೇ ಈ ಥರ ಒಂದು ಏನು ಹೇಳೋದು ರಿಯಾಕ್ಷನ್ ನೋಡೋಕ್ಕೆ ಸಾಧ್ಯ ಅಲ್ವಾ, ಐ ಮೀನ್ ಇಂಟ್ರ್ಯಾಕ್ಷನ್ ನೋಡೋಕ್ಕೆ ಸಾಧ್ಯ. ಸೊ ಐ ಫೀಲ್ ಬೋತ್ ಆರ್ ವೆರಿ ಮೆಚ್ಯೂರ್ಡ್, ತುಂಬ ಮೆಚ್ಯೂರ್ ಆಗಿದ್ದಾರೆ. ಇಲ್ಲದಿದ್ರೆ ಐ ಮೀನ್ ಏನು ಬೇಕಾದ್ರೂ ಹೇಳ್ಬೋದಲ್ಲ ಪಬ್ಲಿಕಲ್ಲಿ ಹೇಳ್ಬೋದು, ಆ ರಿಯಾಕ್ಷನ್ನು ಇಂಟ್ರ್ಯಾಕ್ಷನ್ನು ಫೇಷಿಯಲ್ ಎಕ್ಸ್ಪ್ರೆಷನಲ್ಲಿ ಕಾಣುತ್ತೆ. ಬಟ್ ದೇ ಹ್ಯಾವ್ ಗುಡ್ ರ್ಯಾಪೋ ಇದೆ ಇಬ್ಬರಲ್ಲಿ, ದೇ ಹ್ಯಾವ್ ಗುಡ್ ಫೀಲಿಂಗ್ಸ್, ವೆಲ್ ವಿಶಿಂಗ್, ಈಚ್ ಒನ್ ಇಸ್ ಅ ವೆಲ್ ವಿಶರ್ ಆಫ್ ದಿ ಅದರ್. ಅಡ್ವೈಸ್ ಮಾಡೋದಾಗಲಿ ನೋಡೋದು, ಪ್ರೀತಿಸಿ ಮದುವೆ ಆದವರು ಎಲ್ಲೋ ಒಂದು ಕಡೆ ರಿಯಾಲಿಟಿ ಶೋಗಳಲ್ಲೂ ಕೂಡ ಅವರು ಚಂದನ್ ಶೆಟ್ಟಿ ಅವರು ಅವ್ರಿಗೋಸ್ಕರ ಹಾಡನ್ನು ಹಾಡ್ತಿದ್ದಾಗ ನಿವೇದಿತಾ ಅವರು ಕಣ್ಣೀರು ಹಾಕಿರುವಂಥ ಸಂದರ್ಭಗಳು ಕೂಡ ಸುಮಾರಿದೆ. 4 ವರ್ಷ ಜೊತೆಗಿದ್ದವರು ಅಷ್ಟು ಈಸಿಯಾಗಿ ಹೇಗೆ ಬಿಟ್ಕೊಡ್ತಾರೆ ಒಬ್ಬರನ್ನೊಬ್ರು ಅನ್ನುವಂಥ ಪ್ರಶ್ನೆ ನನಗನ್ಸುತ್ತೆ. ಬಿಕಾಸ್ ಬೋತ್ ಅ ಕ್ರಿಯೇಟಿವ್ ಆ್ಯಂಡ್ ಕ್ರಿಯೇಟಿವ್ ಫೀಲ್ಡಲ್ಲಿರೋದ್ರಿಂದ ಇಬ್ಬರೂ ತುಂಬಾ ಮಾಡಿದಾರಲ್ಲ, ಇವ್ರ ಫೀಲ್ಡಲ್ಲಿ ಎಕ್ಸ್ಪರ್ಟ್, ಅವ್ರ ಫೀಲ್ಡಲ್ಲಿ ಚೆನ್ನಾಗಿ ಮಾಡ್ತಾ ಇದ್ದಾರೆ. ಎಲ್ಲೋ ಒಂದು ಕಡೆ ಮೇ ಬಿ ಅವರ ಕೆರಿಯರ್ ಮತ್ತು ತುಂಬ ಇಷ್ಟವಾದ ಐ ಮೀನ್ ದ ಆರ್ಟ್ ಫೀಲ್ಡ್, ಅದಕ್ಕೋಸ್ಕರ ಸ್ಯಾಕ್ರಿಫೈಸ್ ಮಾಡಿರಬಹುದು ಅಂತ ಅನಿಸುತ್ತೆ ನನಗೆ. ಈ ಎಲ್ಲ ಘಟನೆಗಳು ನಡೆದಂಥ ಸಂದರ್ಭದಲ್ಲಿ ಎಂಟರ್ಟೈನ್ಮೆಂಟ್ ಫೀಲ್ಡಲ್ಲಿರೋರು ಇದೇ ರೀತಿ ಡಿವೋರ್ಸ್ ಕೇಸ್ಗಳು ಜಾಸ್ತಿ ಆಗ್ತಾನೇ ಇರುತ್ತೆ ಅನ್ನುವಂಥ ಒಂದು ಕಾಮೆಂಟ್ ಸೆಕ್ಷನ್ಗಳು ಅಥವಾ ಒಂದು ವರ್ಗ ಹೇಳುತ್ತೆ. ಸೊ ಇದ್ರ ಬಗ್ಗೆ ಏನು ಹೇಳ್ತೀರಿ ಮೇಡಮ್? ಅದು ತುಂಬಾ ಸುಳ್ಳು ಅಂತ ಅನಿಸುತ್ತೆ. ಎಂಟರ್ಟೈನ್ಮೆಂಟ್ ಫೀಲ್ಡಲ್ಲಿರೋರು ಏನೇ ಮಾಡಿದ್ರೆ ನ್ಯೂಸ್ ಆಗುತ್ತೆ. ನೀವು ನೋಡೋಕೆ ಹೋದರೆ ಒಂದು ದಿನ ಒಂದು 60 ಕೇಸ್ ಫೈಲ್ ಆಗುತ್ತೆ, 50 ಮೇಲೆ ಆಗುತ್ತೆ. ನಾನು ಫೈಲ್ ಮಾಡಿದ ದಿನ ಇನ್ನೊಂದು ಕೇಸ್ ಸೆಲೆಬ್ರಿಟಿದು ಆಯಿತು,
ಓಕೆ, ಸೊ ಇಟ್ ಇಸ್ 60:2 ಹೆಂಗೆ ಟ್ಯಾಲಿ ಮಾಡ್ತೀರಾ ಅದು? ಸೊ ದ್ಯಾಟ್ ಈಸ್ ಫಾಲ್ಸ್. ಎಂಟರ್ಟೈನ್ಮೆಂಟ್ ಅವರೇ ಆಗಬೇಕಂತಿಲ್ಲ, ಪ್ರತಿಯೊಬ್ಬರು ಮನುಷ್ಯರು ಫಸ್ಟ್, ಮನುಷ್ಯರು ಆದಮೇಲೆ ಅವರು ಸೆಲೆಬ್ರಿಟಿ ಆಗಲಿ ಏನೇ ಆಗಲಿ. ಸೊ ಪ್ರತಿಯೊಬ್ಬರಿಗೂ ಫೀಲಿಂಗ್ಸ್ ಇರುತ್ತೆ, ಇಮೋಷನ್ಸ್ ಇರುತ್ತೆ. ಆ್ಯಂಡ್ ಇವರೇನು ಸಾಮಾನ್ಯರು ಏನೇನು ಫೀಲಿಂಗ್ಸ್ ಇದೆಯೋ ಅದೇ ಸೆಲೆಬ್ರಿಟಿಗೂ ಇರೋದು, ದೇನೋ ಎಕ್ಸೆಪ್ಷನ್. ಸೊ ಎಂಟರ್ಟೈನ್ಮೆಂಟ್ ಫೀಲ್ಡಲ್ಲೇ ಆಗೋದು ಆಗುತ್ತೆ ಅಂತ ಹೇಳೋದು ಸುಳ್ಳು. ಅಂದರೆ ನೀವು ಹೇಳ್ತಾ ಇದ್ರಿ ಚಂದನ್ ಏನೇ ಮಾಡ್ತೀನಿ ಅಂತ ಹೇಳಿದ್ರು ನಿವೇದಿತಾ ಗೌಡ ಅವ್ರಿಗೆ ಸಪೋರ್ಟ್ ಮಾಡ್ತಿದ್ರು, ಸೊ ಯಾವುದಕ್ಕೂ ಬೇಡ ಅಂತ ಹೇಳ್ತಿರ್ಲಿಲ್ಲ ಅಂತ. ಸೊ ಇಷ್ಟು ಸಪೋರ್ಟಿಂಗ್ ಕ್ಯಾರೆಕ್ಟರ್ ಇದ್ರೂ ಕೂಡ ಎಲ್ಲದಕ್ಕೂ ಯಸ್ ಅಂತ ಹೇಳಿ ಹೇಳ್ತಿದ್ರು ಅಂತ ಹೇಳಿದ್ರಿ, ಆದರೂ ಎಲ್ಲಿ ಭಿನ್ನಾಭಿಪ್ರಾಯ ಸ್ಟಾರ್ಟ್ ಆಯಿತು? ಈಗ ಮ್ಯಾರೇಜಸ್ ಮೇಡ್ ಇನ್ ಹೆವೆನ್ ಅಂತ ಹೇಳೋದು ನಿಜ, ಬಟ್ ದೆನ್ ಹೌ ಯು ಮೇಕ್ ಇಟ್ ಹಿಯರ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್, ತುಂಬಾ ಮುಖ್ಯ ಅದು ಅಲ್ವಾ. ಒಬ್ಬರು ಇನ್ನೊಬ್ಬರಿಗೆ ಟೈಮೇ ಕೊಡೋಕ್ಕೆ ಸಾಧ್ಯತೆ ಇಲ್ಲ ಅಂದಮೇಲೆ ಅವ್ರು ಅಷ್ಟು ಆಕ್ಯುಪೈಡ್ ಇದ್ದಾರೆ. ಟೈಮ್ ಇಶ್ಯೂ ಇಸ್ ಒನ್ ಆಫ್ ದ ಮೇನ್ ಫ್ಯಾಕ್ಟರ್ ಅಂತ ಹೇಳ್ಬೋದು ಅಲ್ವಾ. ಪ್ರತಿಯೊಬ್ಬರು ಐ ಥಿಂಕ್ ವೈಫ್ ಆಗಲಿ ಹಸ್ಬೆಂಡ್ ಆಗಲಿ ಏನೇ ಮಾಡ್ತಿದ್ರೇನು ದಿ ಅದರ್ ಒನ್ ಶುಡ್ ಸಪೋರ್ಟ್, ಅವ್ರ ಜೊತೆಗೇ ಇರಬೇಕು ಅಂತ. ಎಲ್ಲಿ ಇಬ್ಬರು ಕ್ರಿಯೇಟಿವ್ ಆಗಿರಬೇಕಾದ್ರೆ ಇಬ್ರಿಗೂ ಅವ್ರವ್ರದೇ ಟೈಮ್ ಸರಿ ಹೋಗ್ತಾ ಇದೆ, ಯು ಅಂಡರ್ಸ್ಟ್ಯಾಂಡ್. ಸೊ ಹೌ ಕೆನ್ ದೋ ದೇ ಸಪೋರ್ಟ್ ಓರ್ಲಿ ಮೇ ಬಿ ಎಕ್ಸ್ಪೆಕ್ಟೇಷನ್ಸ್ ಟು ಬಿ ಟುಗೆದರ್ ಏನಾದರೂ ಒಂದು ಇರ್ಬೋದಲ್ಲ. ಸೊ ಅದರಿಂದ ಸ್ಮಾಲ್ ಇಶ್ಯೂಸ್ ಲೈಕ್ ದಟ್ಸ್ ವೈ ವಿ ಕಾಲ್ ಇಟ್ ಇನ್ಕಂಪ್ಯಾಟಬಲ್ ಅಂತ ಹೇಳ್ತೀವಿ. ಅದೇ ತುಂಬ ದೊಡ್ಡದಾಗಿ ಇದು ಮಾಡಬೇಕಂತಿಲ್ಲ, ದೇವ್ರು ಅವರು ಇಂಡಿವಿಜುವಲ್ಸ್ ಆಗಿ ಅರ್ಥ ಮಾಡ್ಕೊಂಡಿದ್ದಾರೆ, ರೆಕಗ್ನೈಸ್ ಮಾಡ್ಕೊಂಡಿದ್ದಾರೆ ಎಲ್ಲ ಅವ್ರ ಫ್ಲಾಸ್ ಅಂತ, ಅದನ್ನು ಕರೆಕ್ಷನ್ ಮಾಡೋಕ್ಕೆ ಟ್ರೈ ಮಾಡಿದ್ದಾರೆ. ಆಗದೇ ಇದ್ದಲ್ಲಿ ದೇ ಹ್ಯಾವ್ ಡಿಸೈಡೆಡ್ ಹಿಂಗೆ ಮಾಡಿದ್ರೆ ನಾವು ನಮ್ಮ ಫೀಲ್ಡಲ್ಲಿ ಗ್ರೋತ್ ಇರಬಹುದು ಅಂತ. ಅರ್ಥ ಆಯಿತಾ? ಬಿಕಾಸ್ ವಾಟ್ ದೇ ಆರ್ ಡೂಯಿಂಗ್ ನೌ ದೇ ಅವ್ರಿಗೆಲ್ಲ ಅತ್ತ ಏನು ಹೇಳೋದು ಟು ಅ ಗ್ರೇಟ್ ಹೈಟ್ ಅವ್ರಿಗೆ ಹೋಗೋಕ್ಕೆ ಸಾಧ್ಯತೆ ಇದೆ ಇಬ್ಬರಿಗೂ. ಸೊ ಮೇ ಬಿ ಫಾರ್ ದ್ಯಾಟ್ ರೀಸನ್ ಆಲ್ಸೋ ವೆನ್ ದೇರ್ ಇಸ್ ಇನ್ಕಂಪ್ಯಾಟಬಿಲಿಟಿ ಎಲ್ಲೋ ಅದು ಆಬ್ಸ್ಟ್ರಕ್ಷನ್ ಆಗುತ್ತೆ, ಆಬ್ಸ್ಟ್ರಕಲ್ ಆಗ ಆಗಬಹುದು. ಯು ಅಂಡರ್ಸ್ಟ್ಯಾಂಡ್? ಸಪೋರ್ಟ್ ಇದೆ ಓರ್ಲಿ, ಮಾರಲಿ ಎಲ್ಲ ಥರ ಸಪೋರ್ಟ್ ಇದೆ. ಬಟ್ ಸಮಟೈಮ್ಸ್ ಯು ಎಕ್ಸ್ಪೆಕ್ಟ್ ದ್ಯಾಟ್ ಫಿಸಿಕಲ್ ಸಪೋರ್ಟ್ ಆಲ್ ದ ಫಿಸಿಕಲ್ ಅಂದರೆ ವಾಟ್ ಐ ಮೀನ್ ಇಸ್ ಟು ಬಿ ಟುಗೆದರ್ ಆಲ್ ದ ಟೈಮ್. ಬಟ್ ಸಿನ್ಸ್ ದೇ ಆರ್ ಟೂ ಡಿಫ್ರೆಂಟ್ ಫೀಲ್ಡ್ಸ್, ಟೂ ಡಿಫ್ರೆಂಟ್ ಅಂದರೆ ಯು ಅಂಡರ್ಸ್ಟ್ಯಾಂಡ್, ಒನ್ ಇಸ್ ಲಿರಿಸಿಸ್ಟ್ ಆ್ಯಂಡ್ ಅ ಸಿಂಗರ್, ರ್ಯಾಪ್ ಸಿಂಗರ್. ಅಲ್ಲೂ ಇಟ್ ಈಸ್ ಅ ಕ್ರಿಯೇಟಿವ್ ಫೀಲ್ಡ್, ಹೀ ಹ್ಯಾಸ್ ಟು ವರ್ಕ್ ಆನ್ ಇಟ್. ಸೇಮ್ ಥಿಂಗ್ ವಿತ್ ಹರ್, ಶಿ ಹ್ಯಾಸ್ ಟು ವರ್ಕ್ ಆನ್ ದ್ಯಾಟ್. ಸೊ ಮೇ ಬಿ ದಟ್ ಇಸ್ ಅವರು ಫುಲ್ ಅಲ್ಲಿ ಕೊಡೋ ಏನು ಹೇಳೋದು ಅಲ್ಲಿ ಕೊಡಬೇಕಾಗಿರೋ ಟೈಮನ್ನು ಮೇ ಬಿ ದೇ ನಾಟ್ ಏಬಲ್ ಟು ಫೈಂಡ್ ಇಟ್ ಆರ್ ಸಮಥಿಂಗ್. ಅವರು ಎಕ್ಸ್ಪ್ಲೋರ್ ಮಾಡ್ತಾ ಇದ್ದಾರೆ ಪಾಸಿಬಿಲಿಟೀಸ್, ಅವ್ರದ್ದಾದ ಗೋಲ್ಸ್ ಇದೆ, ಇಬ್ರಿಗೂ ಡಿಫ್ರೆಂಟ್ ಗೋಲ್ಸ್ ಇದೆ, ಅದೇ ಥರ ಅವರು ಅಚೀವ್ ಮಾಡೋಕ್ಕೂ ತುಂಬಾ ಇದೆ. ಸೊ ಅದಕ್ಕೋಸ್ಕರ ದೇ ಆರ್ ಈ ಥರ ಒಂದು ಡಿಸಿಷನ್ ತೊಗೊಂಡಿದ್ದಾರೆ. ಮೇಡಮ್, ನೀವು ಹೇಳ್ತಾ ಇದ್ರಿ 4-5 ಬಾರಿ ನಿಮ್ಮನ್ನು ಅವರು ಮೀಟ್ ಮಾಡಿದ್ದಾರೆ, ಸೊ ನಿಮ್ಮ ಜೊತೆ ತುಂಬ ಒಂದು ಕ್ಲೋಸ್ ಕಾಂಟ್ಯಾಕ್ಟಲ್ಲೇ ಇರ್ತಾರೆ, ಬಿಕಾಸ್ ಸಂಪೂರ್ಣ ಮಾಹಿತಿ ನಿಮಗಷ್ಟೇ ಗೊತ್ತಿರೋದು. ಎಲ್ಲ ಕಡೆ ಹೇಳ್ತಾ ಇರೋದು ಏನಂತ ಹೇಳಿದರೆ, ನಿವೇದಿತಾ ಗೌಡ ಅವರು ಹೆಚ್ಚು ಸೋಷಿಯಲ್ ಮೀಡಿಯಾ ಫ್ರೀಕ್, ಅವರು ಸೋಷಿಯಲ್ ಮೀಡಿಯಾದಲ್ಲಿ ತುಂಬ ರೀಲ್ಸ್ಗಳನ್ನು ಮಾಡ್ತಾಯಿದ್ರು, ಕೆಲವೊಂದು ರೀಲ್ಸ್ ಚಂದನ್ ಶೆಟ್ಟಿ ಅವರಿಗೆ ಇಷ್ಟ ಆಗಿಲ್ಲ, ಸೊ ಇದೇ ಕಾರಣಕ್ಕೆ ಡಿವೋರ್ಸ್ ಆಗಿದೆ ಅಂತ ಹೇಳಿ ಸಾಕಷ್ಟು ವೀಡಿಯೋಗಳು ಕೂಡ ವೈರಲ್ ಆಗ್ತಾ ಇದೆ. ಸೊ ಇದ್ರ ಬಗ್ಗೆ ಏನು ಹೇಳ್ತೀರಿ? ಇಲ್ಲ, ದಟ್ ಈಸ್ ಟೋಟಲಿ ಫಾಲ್ಸ್. ಆ ಥರ ಏನೂ ಇಲ್ಲ, ಇಬ್ಬರು ಇಬ್ಬರನ್ನ ಇಷ್ಟಪಟ್ಟೆ ಒಪ್ಕೊಂಡೆ ಎಲ್ಲ ಏನು ಹೇಳೋದು ಪ್ರೋತ್ಸಾಹ ಕೊಟ್ಟೆ ಇಬ್ಬರು, ದೇ ವರ್ ಡೂಯಿಂಗ್ ಇನ್ ದ ಇಂಡಸ್ಟ್ರಿ. ಅದು ಸುಳ್ಳು ಮಾಹಿತಿ ಅಂತ ನಾನು ಹೇಳ್ತೀನಿ. ಓಕೆ, ಸೊ ಇನ್ನು ನಿವೇದಿತಾ ಗೌಡ ಅವರು ಏನಾದರೂ ಏನು ಹೇಳ್ತಾ ಇದ್ರು, ಯಾಕೆ ಪ್ರಮುಖ ರೀಸನ್ ಏನು ಅವ್ರದ್ದು? ಅವ್ರಿಗೇನು ಈಗ ಜೊತೆಗೆ ಡಿಸೈಡ್ ಮಾಡ್ಕೊಂಡು ಬಂದಮೇಲೆ ಏನು ರೀಸನ್ ಅವ್ರು ಹೇಳಲ್ಲ. ಇನ್ಕಮ್ ನೀವು ಸಾಲ್ವ್ ಮಾಡೋದಕ್ಕೆ ಹೋಗುವಂಥ ಸಂದರ್ಭದಲ್ಲಿ ಅವರು ಎಲ್ಲೂ ಕೂಡ ನಾವು ಮತ್ತೆ ಪ್ಯಾಚಪ್ ಆಗ್ತೀವಿ, ಸಾರ್ಟ್ ಔಟ್ ಆಗುತ್ತೆ ಅನ್ನುವಂಥ ಒಂದು ನಂಬಿಕೆ ಇತ್ತ ಇಲ್ವ ಅವ್ರ ನಡುವೆ ಅಂತ ಹೇಳಿ? ನನಗೆ ಹೇಳಬೇಕಂದ್ರೆ ಈಗಲೂ ಪ್ಯಾಚಪ್ ಆಗ್ಬೋದು ಅಂತ ಅನಿಸುತ್ತೆ, ಬಿಕಾಸ್ ಆಫ್ ದ ರಿಲೇಷನ್ಶಿಪ್ ಆ್ಯಸ್ ಅ ಫ್ರೆಂಡ್ಲಿ ಹ್ಯೂಮನ್ ಬಾಂಡಿಂಗ್ ಇದೆಯಲ್ಲ, ಅದು ನೋಡಿದ್ರೆ ಯಾವತ್ತಾದರೂ ಮೇ ಬಿ ದೇ ವಿಲ್ ಕಮ್ ಬ್ಯಾಕ್ ಟುಗೆದರ್ ಅಂತ ಆ್ಯಸ್ ಅನ್ ಅಡ್ವೊಕೇಟ್ ಹೇಳ್ತಿಲ್ಲ, ಆ್ಯಸ್ ಅ ಹ್ಯೂಮನ್ ಬೀಯಿಂಗ್ ಆ್ಯಸ್ ಅ ಲೇ ಪರ್ಸನ್ ಆಗಿ ಮಾತಾಡ್ಬೋದು, ಅವರಿಬ್ಬರು ಜೋಡಿ ಚೆನ್ನಾಗಿತ್ತಲ್ಲ ಯಾವಾಗಾದರೂ ಆಗ್ಬೋದಾ ಅಂತ ಒಂದು ಇದಿರುತ್ತೆ. ಬಟ್ ದ್ಯಾಟ್ ಈಸ್ ಲೆಫ್ಟ್ ಟು ದೆಮ್, ಅದು ನಾವು ಆನ್ಸರ್ ಮಾಡೋ ಪ್ರಶ್ನೆನೇ ಅಲ್ಲ ಅದು ಆ್ಯಕ್ಚುಲಿ ಅದು. ಬಟ್ ಎಲ್ಲರಿಗೂ ಅನಿಸುತ್ತಲ್ಲ ಅಯ್ಯೋ ಜೊತೆಗಿರ್ಬೋದಾಗಿತ್ತು, ಎಲ್ಲ ಪಬ್ಲಿಕ್ ಅದೇ ಹೇಳ್ತಿರೋದು ಇವ್ರಿಗೇನು ಬಂತು ಇವ್ರು ಹಿಂಗೆ ಮಾಡೋದು. ಬಟ್ ಪ್ರತಿಯೊಂದು ಇಂಡಿವಿಜುವಲ್ಗೂ ಅವರದೇ ಆದ ಆಸೆ ಇರುತ್ತೆ, ಅವ್ರದೇ ಆದ ಥಾಟ್ಸ್ ಇರುತ್ತೆ, ಅವ್ರದೇ ಆದ ನೆನಪುಗಳಿರುತ್ತೆ, ವಾಟ್ ಎವರ್ ಇಟ್ ಇಸ್.
ಅವರೊಬ್ಬರೇ ಇರಬೇಕಂದ್ರೆ ಅವರೊಬ್ಬರಿಗೆ ಗೊತ್ತಿರೋದು ಏನು ಅವ್ರಿಗೆ ಬೇಕು ಅಂತ ಹೇಳಿ. ಇನ್ನು ಏಜ್ ಫ್ಯಾಕ್ಟರ್, ಇವರಿಬ್ಬರ ನಡುವೆ ಬೇಗ ಚಿಕ್ಕ ವಯಸ್ಸಲ್ಲೇ ಮದುವೆ ಮಾಡಿಸ್ಬಿಟ್ರು, ಸೊ ಇಬ್ಬರಿಗೂ ಅದೇ ದೊಡ್ಡ ಪ್ರಾಬ್ಲಮ್ ಆಯಿತು, ಚಿಕ್ಕ ಹುಡುಗಿನ ಮದುವೆ ಆಗಬಾರ್ದಾಗಿತ್ತು ಚಂದನ್ ಶೆಟ್ಟಿ ಅನ್ನುವಂಥ ಕಾಮೆಂಟ್ ಸೆಕ್ಷನ್ಗಳು ಕೂಡ. ಸೊ ಇದ್ರ ಬಗ್ಗೆ ಏನು ಅನಿಸುತ್ತೆ ಮೇಡಮ್? ಇಲ್ಲ, ಇಬ್ಬರು ಹೊಂದಾಣಿಕೆಯಲ್ಲಿ ಅಂದರೆ ಇಟ್ ಇಸ್ ನಾಟ್ ಕಾಂಟ್ರವರ್ಷಿ, ಐ ಮೀನ್ ಕಾಂಟ್ರಡಿಕ್ಟ್ರಿ. ನಾನು ಹೇಳ್ತಿರೋದು ಅವರಿಬ್ಬರು ಮಾತಾಡೋ ರೀತಿಯಲ್ಲೆಲ್ಲ ನೋಡಿದ್ರೆ ಇಬ್ಬರಿಗೂ ಮೆಚ್ಯೂರಿಟಿ ಲೆವೆಲ್ ಚೆನ್ನಾಗೇ ಇದೆ. ಚಂದನ್ ಶೆಟ್ಟಿ ಆಲ್ಸೋ ಸೇಮ್ ಲೆವೆಲಲ್ಲೇ ಮಾತಾಡೋದು, ಇಬ್ಬರು ಇಂಟ್ರ್ಯಾಕ್ಟ್ ಆಗೋದಲ್ಲ. ನಿವೇದಿತಾ ಆಲ್ಸೋ ಶೀಸ್ ಅ ವೆರಿ ಮೆಚ್ಯೂರ್ಡ್ ಗರ್ಲ್, ಚಿಕ್ಕ ವಯಸ್ಸಿನಲ್ಲ, ಈ ಶೀಸ್ ಆಲ್ರೆಡಿ 25, ಶೀಸ್ ಕ್ವೈಟ್ ಐ ಮೀನ್ ಥಿಂಕಿಂಗ್ ಅಲ್ಲ, ದೇ ಥಿಂಕ್ ವೆರಿ ಏನು ಹೇಳೋದು ಪ್ರಾಕ್ಟಿಕಲ್. ಓಕೆ, ಅವ್ರು ಬೇಕಿದ್ದರೆ ದೇ ಕುಡ್ ಹ್ಯಾವ್ ಆ್ಯಕ್ಟೆಡ್ ಅದರ್ವೈಸ್ ಅಲ್ವಾ, ಸುಮ್ಮನೆ ಪ್ರಿಟೆಂಡ್ ಮಾಡಿ. ಎಷ್ಟೋ ಜನ ಹಂಗೂ ಇದಾರಲ್ವಾ, ದೇ ಡಿಂಟ್ ಡೂ ದ್ಯಾಟ್, ದೇ ಹ್ಯಾವ್ ಡಿಸೈಡೆಡ್, ದೇ ಹ್ಯಾವ್ ಸ್ಯಾಟ್ ಟುಗೆದರ್ಸ್, ಇಬ್ಬರು ಮಾತಾಡಿ ತಂದೆ ತಾಯಿಯರನ್ನ ಇನ್ವಾಲ್ವ್ ಮಾಡಿ ಅವರು ಮಾತಾಡಿ ಎಲ್ಲೂ ಏನೂ ಸರಿ ಹೋಗ್ತಿಲ್ಲ ಅಂತಂದ ಕಾರಣಕ್ಕೆ ದೇ ಹ್ಯಾವ್ ಈ ಥರ ಒಂದು ನಿರ್ಧಾರ ತಗೊಂಡು ಕೇಸ್ ಕ್ಲೋಸ್ ಮಾಡಿರೋದು. ಇನ್ನು ಚಂದನ್ ಶೆಟ್ಟಿಗೆ ಸ್ಯಾಂಡಲ್ವುಡ್ನಲ್ಲಿ ಸಾಕಷ್ಟು ಏನು ಫ್ರೆಂಡ್ಸ್ಗಳಿದ್ದಾರೆ, ಸೊ ಸ್ಟಾರ್ ಆ್ಯಕ್ಟರ್ಸ್ಗಳು ಕೂಡ ಕಾಂಟ್ಯಾಕ್ಟಲ್ಲಿ ಇರ್ತಾರೆ. ಸೊ ಯಾರಾದರೂ ಇದನ್ನು ಸರಿಪಡಿಸುವಂತಹ ಒಂದು ಕೆಲಸವನ್ನು ಮಾಡೋಕ್ಕೆ ಮುಂದಾದ್ರೆ, ಯಾರಾದರೂ ಅವ್ರ ಜೊತೆ ಕಾಂಟ್ಯಾಕ್ಟಲ್ಲಿ ಇದ್ಕೊಂಡು ಬೇಡ ಅಂತ ಹೇಳಿರೋದು, ಇದೇನಾದರೂ ನಿಮ್ಮ ಗಮನಕ್ಕೆ ಬಂದಿದೆ? ನನಗೇನು ಅನಿಸುತ್ತೆ ಅಂದರೆ ಓಲ್ಡ್ ಸ್ಕೂಲ್ ಆಫ್ ಥಾಟ್ ಆ್ಯಂಡ್ ನ್ಯೂ ಸ್ಕೂಲ್ ಆಫ್ ಥಾಟ್ ಅಂತ ಎರಡು ಇದಿದೆ. ಓಲ್ಡ್ ಸ್ಕೂಲ್ ಆಫ್ ಥಾಟ್ ಅವ್ರು ಏನು ಅಂದ್ಕೊತಾರೆ, ಏನೇ ಆಗಲಿ ಅವ್ರನ್ನ ಇಬ್ಬರನ್ನ ಜೊತೆ ಸೇರಿಸ್ಬಿಡ್ಬೇಕು, ಏನೇ ಆಗಲಿ ಅವ್ರ ಖುಷಿನೋ ಇಲ್ವೋ ಬೇರೆಯವ್ರಿಗೋಸ್ಕರ ಖುಷಿ ಖುಷಿಯಾಗಿ ಇರಬೇಕು. ಸೊಸೈಟಿ ಇದ್ದಾರೆ, ಫ್ಯಾನ್ ಫಾಲೋವರ್ಸ್ ಇದ್ದಾರೆ, ಅವ್ರಿಗೊಂದು ಮಾದರಿ ಆಗುತ್ತೆ, ಐ ಮೀನ್ ಏನದು ಎಕ್ಸಾಂಪಲ್ ಆಗಬಾರ್ದು ಇವರು ಅಂದ್ಬಿಟ್ಟು ನೀವು ಅದೆಲ್ಲ ಸ್ಯಾಕ್ರಿಫೈಸ್ ಮಾಡಿ ಇದು ಮಾಡಿ, ದಟ್ ಈಸ್ ಓಲ್ಡ್ ಸ್ಕೂಲ್ ಆಫ್ ಥಾಟ್. ಬಟ್ ನ್ಯೂ ಸ್ಕೂಲ್ ಆಫ್ ಥಾಟ್ ಏನಂತೆ, ಯು ಲಿವ್ ಯುವರ್ ಲೈಫ್ ಟು ದ ಫುಲ್. ಈಗ ನೀವು ಹೆಂಗೆ ಜೀವನ ಮಾಡ್ತೀರೋ ಪ್ರತಿ ಕ್ಷಣ ಸಂತೋಷವಾಗಿ ಪ್ರಾಕ್ಟಿಕಲ್ ಆಗಿ ನೀವೇನೇ ಮಾಡ್ತಿದ್ರೂ ಇಷ್ಟಪಟ್ಟು ಮಾಡಬೇಕು, ಜನರಿಗೋಸ್ಕರ ಅಲ್ಲ. ದಟ್ ಈಸ್ ಲಿವಿಂಗ್ ಅ ಫೇಕ್ ಲೈಫ್. ಎಷ್ಟು ತನಕ ಜನರಿಗೋಸ್ಕರ ಮಾಡ್ತೀರಾ? ದಟ್ ಈಸ್ ಆಲ್ಸೋ ದೇರ್. ಸೊ ನನಗೆ ಅನಿಸಿದ್ದು ಯುವರ್ ದೇ ಬಿಲಾಂಗ್ ಟು ದ ನ್ಯೂ ಸ್ಕೂಲ್ ಆಫ್ ಥಾಟ್. ಅವ್ರ ಪ್ರಕಾರ ಅವರು ದೇ ಹ್ಯಾವ್ ಡಿಸೈಡೆಡ್ ವೈಸ್ಲಿ, ಅವರೊಂದು ಅವ್ರ ಮ್ಯಾರಿಟಲ್ ಲೈಫ್ಗೆ ಒಂದು ಕನ್ಕ್ಲೂಷನ್ ಕೊಟ್ಟಿದ್ದಾರೆ. ಅಲ್ಲಿ ಮುಂದಕ್ಕೆ ಹೋಗೋ ಸಾಧ್ಯತೆ ಇಲ್ಲ ಅಂತ ಕಂಡು ಬಂದಲ್ಲಿ ದೇ ಹ್ಯಾವ್ ಗಿವನ್ ಅ ಕ್ಲೋಸರ್ ಟು ದ್ಯಾಟ್. ಡಿವೋರ್ಸ್ ಅಂತ ಹೇಳಿ ಬಂದಾಗ ಪ್ರಮುಖವಾಗಿ ಚರ್ಚೆಯಾಗುವುದು ಜೀವನಾಂಶ, ಅನಿಮನಿ ಬಗ್ಗೆ. ಸೊ ಅದ್ರ ಬಗ್ಗೆ ಏನು ಮಾತಾಡ್ಕೊಂಡ್ರು, ಅವ್ರು ಏನು ಹೇಳಿದರು ಅಂತ ನನ್ನ ಜನರಿಗೆ ಯೂಶ್ವಲಿ ಕುತೂಹಲ ಇರುತ್ತೆ. ಸೊ ಏನು ನಡೀತಾ ಇದೆ ಅವ್ರ ಲೈಫಲ್ಲಿ, ಸೊ ಏನು ನೆಕ್ಸ್ಟ್ ನಿವೇದಿತಾ ಗೌಡ ಏನು ಮಾಡ್ತಾರೆ ಅಂತ ಹೇಳಲ್ಲ. ಸೊ ಅದ್ರ ಬಗ್ಗೆ ಏನು ಮಾತಾಡ್ಕೊಂಡಿದ್ರು ಮೇಡಮ್? ಸಿ, ಲಾನಲ್ಲಿ ಕೂಡ ಮೇಂಟೆನೆನ್ಸ್ ಕೊಡೋದಾಗಲಿ ಆಲಿಮನಿ ಕೊಡೋದಾಗಲಿ, ಆ್ಯಕ್ಚುಲಾಗಿ ಹೇಳೋದು ಅವ್ರಿಗೆ ಅವರೊಂದು ಎಫರ್ಟ್ ಹಾಕಬೇಕು. ಈಗ ಲೇಟೆಸ್ಟ್ ಜಜ್ಮೆಂಟ್ ಎಲ್ಲ ಬಂದಿರೋದು ಹುಡುಗಿರು ಮೇಂಟೆನೆನ್ಸ್ ಕೇಳೋ ಮುಂಚೆ ಎಫರ್ಟ್ ಹಾಕಬೇಕು. ಏನಕ್ಕೆ? ಅವ್ರನ್ನ ಮೇಂಟೈನ್ ಮಾಡ್ಕೊಳ್ಳೋಕ್ಕೆ ಆಗದೇ ಇದ್ದಲ್ಲಿ ದೇ ಕ್ಯಾನ್ ಫೈಲ್ ಫಾರ್ ಮೇಂಟೆನೆನ್ಸ್ ಅಂತ, ದಟ್ ಈಸ್ ದ ಲಾ. ಇಲ್ಲ, ಇನ್ನೊಂದು ಲಾ ಹೇಳುತ್ತೆ, ಬೆಗ್ ಬಾರೋ ಏನಾದರೂ ಮಾಡು, ಹೆಂಡತಿಗೆ ಕೊಡಲೇಬೇಕು ಮೇಂಟೆನೆನ್ಸ್ ಅಂತ. ಇವರಿಬ್ಬರು ಎಷ್ಟು ಗ್ರೇಸ್ಫುಲ್ ಆಗಿದ್ದಾರೆ, ನಾನು ಇನ್ಫ್ಯಾಕ್ಟ್ ಕೇಳಿದೆ ನಿವೇದಿತಾನ, ಮೇಂಟೆನೆನ್ಸ್ ಬೇಕಿದೆಯಾ, ಐ ಮೀನ್ ಎನಿ ಕಂಡೀಷನ್ಸ್ ಇದೆಯಾ ನಿಮ್ಮ ಜಾಯಿಂಟ್ ಪಿಟಿಷನ್ ಹಾಕಬೇಕಾದ್ರೆ, ಇಟ್ಸ್ ನಥಿಂಗ್, ನೋ ಕ್ಲೇಮ್ಸ್ ಅಂತ. ಸೊ ಅದು ಗ್ರೇಸ್ಫುಲ್ಲಾಗಿ ದೇ ಹ್ಯಾವ್ ಎಕ್ಸಿಟೆಡ್, ಐ ಮೀನ್ ದೇ ಹ್ಯಾವ್ ಗಿವನ್ ಈಚ್ ಅದರ್ ರಾಯಲ್, ತುಂಬ ರೆಸ್ಪೆಕ್ಟ್ಫುಲ್ ಎಕ್ಸಿಟ್ ಇಬ್ಬರು ತಗೊಂಡಿದ್ದಾರೆ. ಸೊ ಐ ಥಿಂಕ್ ದ್ಯಾಟ್ ವಿ ಶುಡ್ ಏನು ಹೇಳೋದು ಎಪ್ರಿಷಿಯೇಟ್. ನಾನು ಹೇಳ್ತಿಲ್ಲ ತಗೊಳ್ಬಾರ್ದು, ಹೆಣ್ಮಕ್ಳು ಮೇಂಟೆನೆನ್ಸ್ ಬೇಕಾದ್ರೆ ತಗೊಳ್ಬೋದು, ಬಟ್ ಶೀ ಫೆಲ್ಟ್ ಶಿ ವಾಸ್ ಇಂಡಿಪೆಂಡೆಂಟ್ ಇನಫ್, ಅವ್ರಿಗೂ ವರ್ಕ್ ಇದೆ, ಅವ್ರ ಮುಂದಕ್ಕೆ ನಡೆಸ್ಕೊಂಡು ಹೋಗ್ಬೋದು ಅಂತ. ಆಮೇಲೆ ನಾವು ಫೋರ್ಸ್ ಮಾಡೋಕ್ಕೂ ಆಗಲ್ಲ, ಇಲ್ಲ ಮೇಂಟೆನೆನ್ಸ್ ಕೇಳಿ ಮೇಂಟೆನೆನ್ಸ್ ತಗೊಳ್ಳಿ ಅಂತ, ಅವರವರ ಇಷ್ಟ ಅದು. ಸೊ ಇನ್ನು ನಿವೇದಿತಾ ಗೌಡ ಅವರ ಪೇರೆಂಟ್ಸ್ ಏನು ಹೇಳ್ತಿದ್ರು ಮೇಡಮ್ ಬಂದಾಗ? ಸೊ ಅವರ ತಂದೆ ತಾಯಿಯನ್ನು ಕಾಂಟ್ಯಾಕ್ಟ್ ಮಾಡೋಕ್ಕೆ ಟ್ರೈ ಮಾಡಿದ್ವಿ, ಬಟ್ ಯಾರು ಕೂಡ ಸಿಕ್ಕಿಲ್ಲ. ಸೊ ಅವ್ರ ಪೇರೆಂಟ್ಸ್ ನಿಮ್ಮ ಹತ್ರ ಏನು ಹೇಳ್ತಾ ಇದ್ರು ಬಂದಂಥ ಸಂದರ್ಭ? ಪೇರೆಂಟ್ಸ್ ಗೊತ್ತಿದೆ ಚಂದನ್ ಪೇರೆಂಟ್ಸು, ಬಟ್ ಐ ಡಿಡ್ ನಾಟ್ ಸ್ಪೀಕ್ ಟು ದೆಮ್. ಕಾರಣ ಇಷ್ಟೇ, ಬಿಕಾಸ್ ಇವರು ಒಂದು ನಿರ್ಧಾರ ತಗೊಂಡ್ಮೇಲೆ ಪೇರೆಂಟ್ಸ್ನ ಇನ್ವಾಲ್ವ್ ಮಾಡೋದು ಬೇಡ, ಇದು ನಮ್ಮ ಲೈಫು, ಸೊ ನಮ್ಮ ಇಷ್ಟರಲ್ಲೇ ಬಿಡಿ. ನಾನು ಕೇಳಿದೆ ಪೇರೆಂಟ್ಸ್ನ ಕರ್ಕೊಂಡು ಬರ್ತೀರಾ ಏನು ಅಂತ, ಇಲ್ಲ ನಾವು ಡಿಸೈಡ್ ಮಾಡಿ, ವಾಟ್ ಎವರ್ ನಾವು ಡಿಸೈಡ್ ಮಾಡೋದು ದಟ್ ಈಸ್ ದೇರ್. ಆಮೇಲೆ ಮೋಸ್ಟ್ ಆಫ್ ದ ಕೇಸಸ್ ಪೇರೆಂಟ್ಸೇ ಒಂದು ಡಿಸೈಡ್ ಮಾಡ್ತಾರೆ, ವಿಚ್ ಇಸ್ ವೆರಿ ರಾಂಗ್ ಅನಿಸುತ್ತೆ. ಯಾಕಂದರೆ ಅವ್ರು ಆ ಮೊಮೆಂಟಲ್ಲಿ ದೇ ವಿಲ್ ಲಿಸನ್ ಟು ದ ಪೇರೆಂಟ್ಸ್, ಆ ಪೇರೆಂಟ್ಸ್ ಹೇಳ್ದಂಗೆ ಕೇಳ್ತಾರೆ.
ಬಟ್ ವರ್ಷಗಳ ನಂತರ ಇವ್ರು ಕೇಳ್ತಾರೆ, ಅಮ್ಮ ನೀವು ಹೇಳ್ದಂಗೆ ಕೇಳಿದೆ ನನ್ನ ನೋಡಿ ನಾನು ಹಿಂಗಾದೆ, ಆ ಥರನೂ ಕೇಸಸ್ ಇದೆ. ಸೊ ನನಗನ್ಸುತ್ತೆ ಆದಷ್ಟು ಪೇರೆಂಟ್ಸ್ ಅಡ್ವೈಸ್ ಮಾಡಲಿ, ಬಟ್ ಇಟ್ ಶುಡ್ ನಾಟ್ ಬಿ ಫೋರ್ಸ್ ಬೈ ಪೇರೆಂಟ್ಸ್. ಇಂಡಿವಿಜುವಲ್ಲಾಗಿ ಅವರವರೇ ನಿರ್ಧಾರ ತಗೊಳ್ಳೋದು ಬೆಸ್ಟ್ ಅಂತ ಅನಿಸಿದೆ. ಬಿಕಾಸ್ ಅವ್ರ ಲೈಫು ಅವರು ಆ್ಯಕ್ಚುಲಿ ಎಕ್ಸ್ಪೀರಿಯೆನ್ಸ್ ಮಾಡ್ತಾ ಇರೋದು, ನಾವೇನು ಫೋರ್ಸ್ ಮಾಡಿ ಹೀಗೆ ಮಾಡಿ ಹಾಗೆ ಮಾಡಿ ಅಂತ ಹೇಳೋಕ್ಕಾಗೋದಿಲ್ಲ. ನಿವೇದಿತಾ ಗೌಡ ಅವರ ಸೋಷಿಯಲ್ ಮೀಡಿಯಾ ಹ್ಯಾಂಡಲ್ ಆಗಲಿ, ಇವರು ಪೋಸ್ಟ್ ಮಾಡಿದ ತಕ್ಷಣವೇ ಕೂಡ ಎಲ್ಲರೂ ಅವರವ್ರ ಅಭಿಪ್ರಾಯವನ್ನು ಮುಕ್ತವಾಗಿ ಹಂಚಿಕೊಳ್ಳೋಕೆ ಪ್ರಾರಂಭಿಸಿದ್ರು. ಸೊ ಏನೋ ಬೇರೆ ಯಾರೋ ಸಿಕ್ಬಿಟ್ಟಿದ್ದಾರೇನೋ ಇವಳಿಗೆ, ಸೊ ಅದಕ್ಕೋಸ್ಕರ ಈ ರೀತಿ ಮಾಡಿದ್ದಾರೆ. ಹಾಗೆ ಚಂದನ್ ಶೆಟ್ಟಿ ಕೇಸಲ್ಲಿ ಬಿಡು ನಿನಗೆ ಒಳ್ಳೆ ಹುಡುಗಿ ಸಿಗ್ತಾಳೆ ಅಥವಾ ನಿನಗೂ ಯಾರೋ ಬೇರೆಯವರು ಸಿಕ್ಕಿರ್ಬೋದು ಇರೋದು ಎಂಟರ್ಟೈನ್ಮೆಂಟ್ ಇಂಡಸ್ಟ್ರಿ, ಈ ರೀತಿ ಕಾಮೆಂಟ್ಗಳು ಬರ್ತಾ ಇತ್ತು ಥರ್ಡ್ ಪಾರ್ಟಿಯಿಂದ ಅಂತ. ಸೊ ಇದ್ರ ಬಗ್ಗೆ ಏನು ಹೇಳ್ತೀರಿ ಮೇಡಮ್? ಖಂಡಿತ ಇಲ್ಲ, ದಿಸ್ ಇಸ್ ಅ ವೆರಿ ಏನ ಚೀಪೆಸ್ಟ್ ವೇ ಆಫ್ ಥಿಂಕಿಂಗ್ ಅಂತ ಅನಿಸುತ್ತೆ. ಈಗ ಒಂದು ಗಂಡು ಹೆಣ್ಣು ಜೊತೆಗಿದ್ರೇ ಒಂದು ಕಟ್ತಾರೆ, ಐ ಮೀನ್ ದೇ ಬಿಲ್ಡ್ ಅಪ್ ದೇ ಲಿಂಕ್ಸ್ ಆ ಥರ ಎಲ್ಲ, ಇಟ್ ಈಸ್ ವೆರಿ ವೆರಿ ಬ್ಯಾಡ್. ಈಗ ಇದ್ರೆ ಕೂಡ ಲೈಕ್ ಇಸ್ ಇಟ್ ರೈಟ್ ಫಾರ್ ಸಂಬಡಿ ಟು ಟಾಕ್ ಅಬೌಟ್ ಅನದರ್ಸ್ ಪ್ರೈವೇಟ್ ಲೈಫ್? ಐ ಆಮ್ ಗ್ಯಾರಂಟಿಂಗ್, ಐ ಆಮ್ ಅಶ್ಯೂರಿಂಗ್ ಯು ಆ ಥರ ಏನೂ ಇಲ್ಲ. ನೋ ಥರ್ಡ್ ಪಾರ್ಟಿ ಈಸ್ ಇನ್ವಾಲ್ವ್ಡ್ ಹಿಯರ್. ನಾನು ಅದು ಕೇಳಿದೆ, ಐ ಮೀನ್ if that is the reason, is that people saying something? No, it is not that. Jothe kelila individual ag I have asked, that is not the reason at all. So ibru upkonde ondu nirdhara tagondirodu anta heltide. So koniyadagi yen helak, I want to stress on this, no third party is involved. Chandan Shetty gagli Nivedita Gowda gagli, there is no third party involved here. ಅವ್ರ ಎಂಟರ್ಟೈನ್ಮೆಂಟ್ ಫೀಲ್ಡಲ್ಲಿ ದೇ ಮೀಟ್ ಸೋ ಮೆನಿ, ತುಂಬ ಜನನ ಮೀಟ್ ಆಗ್ತಾರೆ. ಆಗಿದ್ದ ಕಾರಣಕ್ಕೆ ಲಿಂಕ್ ಮಾಡೋದು ತುಂಬ ತಪ್ಪಂತ ಅನಿಸುತ್ತೆ. ಯಾರೇ ಲಿಂಕ್ ಮಾಡ್ತಿದ್ರೇನು ದಯವಿಟ್ಟು ಸ್ಟಾಪ್ ಮಾಡಿ, ನಿಮಗೂ ಸಿಸ್ಟರ್ಸ್ ಇದ್ದಾರೆ, ಸೊ ದಯವಿಟ್ಟು ಅದು ಮಾಡೋಕ್ಕೆ ಹೋಗಬೇಡಿ. ಸಿಸ್ಟರ್ಸ್ ಇರ್ತಾರೆ, ನಿಮ್ಮ ರಿಲೇಟಿವ್ಸ್ ಇರ್ತಾರೆ, ಈ ಥರ ಒಂದು ತಪ್ಪು ಇದು ಮಾಡಿ ಜಸ್ಟ್ ಬಿಕಾಸ್ ಅವರು ಎಂಟರ್ಟೈನ್ಮೆಂಟ್ ಫೀಲ್ಡಲ್ಲಿ ಇದ್ದಾರೆ ಅಂತ ಅವ್ರ ಬಗ್ಗೆ ತಪ್ಪು ಬರೆಯೋದಾಗಲಿ ಮಾತಾಡೋದಾಗಲಿ ಅದು ನಿಲ್ಲಿಸ್ಬೇಕು. ಆಮೇಲೆ ಯಾರೋ ಬಂದು ಸರಿಪಡಿಸ್ತೀನಿ ನಾನು ಸರಿಪಡಿಸ್ಬೋದು ಅಂತ ಹೇಳೋದಲ್ಲ, ಇಲ್ಲ, ಯಾರಿಗೂ ಯಾರಿಂದನೂ ಯಾರನ್ನೂ ಸರಿಪಡಿಸೋಕ್ಕಾಗಲ್ಲ. ಅವ್ರದ್ದಾದ ವಿಚಾರ ಇದೆ, ಅವ್ರದ್ದಾದ ನಿರ್ಧಾರ ಇದೆ, ಅವ್ರದ್ದಾದ ಥಾಟ್ಸ್ ಇದೆ, ಅದನ್ನು ಅವ್ರಿಗೆ ಬಿಡಬೇಕು. ಯಾಕಂದರೆ ಇಬ್ಬರು ವೆರಿ ಮೆಚ್ಯೂರ್ಡ್ ಇಂಟೆಲಿಜೆಂಟ್ ಇಂಡಿವಿಜುವಲ್ಸು, ಅವ್ರಿಗೆ ಇದೆ, ಬುದ್ಧಿ ಇದೆ, ಅವ್ರೇನು ಮಾಡ್ತಿದ್ದಾರೆ ಅಂತ ಅವ್ರಿಗೆ ಚೆನ್ನಾಗಿ ಗೊತ್ತಿದೆ. ದೊಡ್ಡ ಜಗಳ ಆಗಿರೋದು ಇದೇ ವಿಚಾರಕ್ಕೆ ಅಥವಾ ಏನಾದರೂ ಒಂದು ಸಣ್ಣ ಫೈಟ್ ಆಗಿರೋದು ಏನಾದರೂ ಹಂಚಿಕೊಂಡ್ರೆ ಅವರಿಬ್ಬರು ನಿಮ್ಮ ಜೊತೆ ಬಂದ? ಇಲ್ಲ, ದೇ ಆರ್ ವೆರಿ ನೈಸ್ ಟು ಈಚ್ ಅದರ್. ಅದೇ ಹೇಳೋದು, ಗ್ರೇಸ್ಫುಲ್ ಆಗಿ ಯಾವಾಗ ಒಬ್ಬರು ಇನ್ನೊಬ್ಬರನ್ನ ಆಕ್ಸೆಪ್ಟ್ ಮಾಡ್ತಾರೆ ಅಲ್ಲೇ ಮೆಚ್ಯೂರಿಟಿ ಕಾಣಿಸ್ಕೊಳ್ಳೋದು. ಸೊ ಅದನ್ನ ನಾನು ಅಪ್ರಿಷಿಯೇಟ್ ಮಾಡ್ತೀನಿ. ಕೊನೆಯದಾಗಿ ಮತ್ತೆ ಇನ್ನೊಂದು ಸರ್ತಿ ಕೇಳ್ತಾ ಇದ್ದೀನಿ, ಚಂದನ್ ಶೆಟ್ಟಿ ನಿವೇದಿತಾ ಗೌಡ ಅವರು ಒಂದಾಗುವ ಚಾನ್ಸಸ್ಗಳೇನಾದರೂ ಇದೆಯಾ? ನೀವು ದಯವಿಟ್ಟು ಅವ್ರನ್ನ ಕೇಳಿದ್ರೆ ಅದು ಒಳ್ಳೆಯದು, ಬಟ್ ನನಗೆ ಐ ಆಮ್ ಶ್ಯೂರ್ ಎಂಟೈರ್ ಪಬ್ಲಿಕ್ ಆಗಲಿ ಅವ್ರ ಫ್ಯಾನ್ ಫಾಲೋವರ್ಸ್ ಆಗಲಿ ಅದೇ ಬಯಸ್ತಾರೆ. ಬಿಕಾಸ್ ಇಬ್ಬರೂ ತುಂಬ 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 ಮುದ್ದಾದ ಹುಡುಗರು ಅಂತ ಹೇಳಬೇಕು, ತುಂಬ ಹ್ಯೂಮೆನ್ ಅವರು ಮಾತಾಡೋದಾಗಲಿ, ಅದಕ್ಕೆ ಅಷ್ಟೊಂದು ಜನ ಫ್ಯಾನ್ ಫಾಲೋವರ್ಸ್ ಇರೋದು. ಸೊ ಆದರೆ ಒಳ್ಳೆಯದೇ, ಆಗದೇ ಇದ್ರೂ ಅವರವ್ರ ಲೈಫು ಚೆನ್ನಾಗಿ ಇರಲಿ ಅಂತ, ದಟ್ ಈಸ್ ಮೈ ಸಿನ್ಸಿಯರ್ ವಿಶಸ್ ಟು ದೆಮ್.